ಸಿಂಹ ರಾಶಿಯ ವೀಕ್ಷಕರಿಗೆ ವಿಠ್ಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ನಿಮ್ಮಲ್ಲಿ ನನಗೆ ಕೆಲವಿಷ್ಟು ಪ್ರಶ್ನೆಗಳಿದೆ. ಏನಪ್ಪ ಅದು ಅಂತಂದರೆ, ಕಳೆದ 6 ತಿಂಗಳಿಂದೀಚೆಗೆ ನಿಮಗೆ ಅಂದರೆ ಸಿಂಹ ರಾಶಿಯವರಿಗೆ ಏನಾದರೂ ಆರೋಗ್ಯ ಬಾಧೆಗಳಾಗಿದೆಯಾ? ಅದರಲ್ಲೂ ವಿಶೇಷವಾಗಿ ಕೊಲೆಸ್ಟ್ರಾಲ್ ಇರಬಹುದು, ಥೈರಾಯ್ಡ್ ಪ್ರಾಬ್ಲಮ್ ಆಗಿರಬಹುದು, ಅಥವಾ ನರಗಳ ದೌರ್ಬಲ್ಯದ ನರಗಳಿಗೆ ಸಂಬಂಧಪಟ್ಟಂಥದ್ದು, ನರ್ವ್ ಸಿಸ್ಟಮ್ ಸಂಬಂಧಪಟ್ಟಂತಹ ಸಮಸ್ಯೆ ಆಗಿರಬಹುದು, ಅಥವಾ ಒಬೆಸಿಟಿ ಆಗಿರಬಹುದು, ಅತಿಯಾದ ಶರೀರ ದಪ್ಪ ಆಗ್ತಕ್ಕಂಥದ್ದು, ಅಂದರೆ ತೂಕ ಜಾಸ್ತಿ ಆಗ್ತಕ್ಕಂಥದ್ದು, ವೆಯ್ಟ್ ಗೈನ್, ಇದೇನಾದ್ರೂ ಆಗಿದೆಯಾ? ಈ 4 ಬಾಧೆಗಳಲ್ಲಿನಾದ್ರೂ ಒಂದಾರುವೆ ಅಥವಾ ಎಲ್ಲದೂ ಸಹ ಈ 6 ತಿಂಗಳಿಂದ ಈಚೆಗಾಗಿದೆಯಾ? ಅಥವಾ ನೀವು ಏನು ಗುರುಗಳೇ, ತುಂಬ ಸಂಪಾದನೆ ಆಗ್ತಾ ಇದೆ, ದುಡ್ಡು ಬರ್ತಾ ಇದೆ, ಆದರೆ ಸಿಕ್ಕಾಪಟ್ಟೆ ಖರ್ಚಾಗ್ತಾ ಇದೆ ಗುರುಗಳೇ, 1 ರೂಪಾಯಿ ಉಳಿಸೋಕ್ಕಾಗ್ತಾ ಇಲ್ಲ ಗುರುಗಳೇ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. 6 ತಿಂಗಳಿಂದ ಈಚೆಗೆ ಏನಾದರೂ ಹಿಂಗಾಗ್ತಾ ಇದೆಯಾ? ಅಥವಾ 6 ತಿಂಗಳಿಂದ ಈಚೆಗೆ ಏನಾದರೂ ನಿಮಗೆ ಕೋರ್ಟು ಕಚೇರಿ ಇತ್ಯಾದಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಅಥವಾ ಮುಂದೆ ಆಗಬಹುದು ಅಂತ ಅನಿಸ್ತಾ ಇದೆಯಾ? ಅಥವಾ ಈ ಸಮಸ್ಯೆ ಮುಂದುವರೆದ್ರೆ ಮುಂದೆ ಇದು ಕೋರ್ಟಿಗೆ ಹೋಗುತ್ತೆ, ಕೇಸ್ ಆಗುತ್ತೆ ಅಂತ ಏನಾದ್ರು ನಿಮಗೆ ಸಂದರ್ಭಗಳು ಕಂಡು ಬರ್ತಾ ಇದೆಯಾ? ಅಥವಾ ನಾನು ಓಡಾಡ್ತಿದ್ದೀನಿ ಗುರುಗಳೇ, ಕೆಲಸ ಯಾವುದೋ ಒಂದಿಷ್ಟು ಕೆಲಸಗಳು ಓಡಾಡ್ತಾ ಇದ್ದೀನಿ, ಒಂದು ಕೆಲಸದಲ್ಲಿ ಈ ಮುಂಚೆ ಎಲ್ಲ ನಾನು ಹೋದ ವರ್ಷ ಎಲ್ಲ ಒಂದ್ಸಲ ಹಿಂಗೆ ಹೋದ್ರೆ ಹಿಂಗೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ ಗುರುಗಳೇ, ಬಟ್ ಈ 6 ತಿಂಗಳಿಂದ ಈಚೆಗೆ ನಾನು 2-3 ಸಲ ಹೋದರೂ ಸಹ ಕೆಲಸ ಆಗಲ್ಲ, ಒಂದು ಕೆಲಸಕ್ಕೆ 3-4 ಓಡಾಟ ಮಾಡಿದ್ರೂ ಕೆಲಸಗಳು ಕರೆಕ್ಟಾಗಿ ಆಗ್ತಾ ಇಲ್ಲ ಅಂತ ಏನಾದ್ರು ನಿಮ್ಗೆ ಅನ್ನಿಸ್ತಾ ಇದೆಯಾ? ಅಥವಾ ಏನು ಬಹಳ ಹೋದಲ್ಲಿ ಬಂದಲ್ಲಿ ತುಂಬ ದೃಷ್ಟಿ ಆಗ್ತಾ ಇದೆ, ಅನಾವಶ್ಯಕವಾದ ಒಂದಿಷ್ಟು ಸಾಲಗಳಿಗೆ ನನ್ನನ್ನು ತಳ್ಳುತ್ತಾ ಇದ್ದಾರೆ ಅಂತೇನೋ ನಿಮ್ಗೆ ಅನ್ನಿಸ್ತಾ ಇದೆಯಾ? ಮನೆಯವರೇ ಇದ್ದಿರಬಹುದು ಅಥವಾ ಫ್ರೆಂಡ್ಸ್ ಇರಬಹುದು, ಏನೋ ಒಂದು ನಿಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತೇನಾದ್ರು ನಿಮಗೆ ಅನ್ನಿಸ್ತಾ ಇದೆಯಾ? ಅಥವಾ ಈ 6 ತಿಂಗಳಿಂದ ಈಚೆಗೆ ನಿಮ್ಮ ತಂದೆಯವರಿಗೆ ಏನಾದ್ರು ಅನಾರೋಗ್ಯ ಏನಾದ್ರು ಜಾಸ್ತಿ ಕಾಡಿದೆಯಾ? ಅಥವಾ ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವೆ ಏನಾದರೂ ಗಲಾಟೆ, ಮನಸ್ತಾಪ, ಅಥವಾ ಪಿತ್ರಾರ್ಜಿತ ಆಸ್ತಿಯ ವ್ಯವಹಾರಗಳು ಏನಾದ್ರು ಸಮಸ್ಯೆಗಳಾಗಿದೆಯಾ? ಯಾಕೆ ನಾನು ಇಷ್ಟೆಲ್ಲ ಪ್ರಶ್ನೆಗಳು ಕೇಳ್ತಾ ಇದ್ದೀನಿ ಅಂದರೆ, ವೀಕ್ಷಕರೇ, ಕಳೆದ 6 ತಿಂಗಳಿಂದೀಚೆಗೆ ಮೇಷರಾಶಿಯಲ್ಲಿ ರಾಹುಗ್ರಹ ಇದ್ದಾನೆ. ಮೇಷರಾಶಿಯಲ್ಲಿ ರಾಹುಗ್ರಹ ಇದ್ರೆ ನಮ್ಗೇನು ಗುರುಗಳೇ ಅಂತ ಕೇಳ್ಬೋದು ನೀವು. ರಾಹುಗ್ರಹ ಎಲ್ಲಿದ್ದಾನೋ ಅಲ್ಲಿಂದ 5ನೇ ಮನೆಯನ್ನು ರಾಹು ದ್ವಿಪಾದ ದೃಷ್ಟಿಯಲ್ಲಿ ನೋಡ್ತಾ ಇರ್ತಾನೆ. ದ್ವಿಪಾದ ದೃಷ್ಟಿ ಅಂತ ವೀಕ್ಷಕರೇ, ಸೊ ದ್ವಿಪಾದ ದೃಷ್ಟಿಯನ್ನು, ರಾಹುವಿನ ದೃಷ್ಟಿ ನಿಮ್ಮ ರಾಶಿಯಲ್ಲಿದೆ. ಕಳೆದ 6 ತಿಂಗಳಿಂದ ರಾಹುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇದೆ ಅಂದರೆ, ನಾನು ಏನೇನು ಸಮಸ್ಯೆಗಳು ಹೇಳಿದ್ದೀನಲ್ಲ ಅದೆಲ್ಲ ನಿಮಗೆ ಆಗ್ತಾ ಇರಬೇಕು. ಇಲ್ಲ 2023 ಅಕ್ಟೋಬರ್ ನವಂಬರ್ ತನಕ ಅಲ್ಲಿಯೇ ಮೇಷರಾಶಿಯಲ್ಲಿಯೇ ರಾಹು ಇರ್ತಾನೆ ಅಂದರೆ, ಇನ್ನು ಮುಂದಿನ 1 ವರ್ಷದಲ್ಲಿ ನಾನು ಹೇಳಿದಂಥ ಇದೆಲ್ಲ ಸಮಸ್ಯೆಗಳು ಮುಂದೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಒಂದಿಷ್ಟು ಆಗ್ಬಿಟ್ಟಿದೆ ಗುರುಗಳೇ, ಒಂದಿಷ್ಟು ಆಗಬೇಕು ಗುರುಗಳೇ ಅಂದರೆ, ಇಷ್ಟಾಗಿದಾವಪ್ಪ, ಇನ್ನು ಮುಂದೆ 1 ವರ್ಷದಲ್ಲಿ ಇದೆಲ್ಲ ಆಗುತ್ತೆ ಅಂತ ಅರ್ಥ. ಬಿ ರೆಡಿ, ಅದ್ರ ಪ್ರಿಪೇರ್, ಬಿ ಪ್ರಿಪೇರ್, ಅದನ್ನೆಲ್ಲ ಎದುರಿಸ್ಲಿಕ್ಕೆ ಸಿದ್ಧವಾಗಿರುವಂಥ. ಹಾಗಾದರೆ ಏನು ನಾನು ಹೆದರ್ಸ್ಲಿಕ್ಕೆ ಬಂದ ನಿಮಗೆ? ಖಂಡಿತವಾಗಿ ಅಲ್ಲ, ಕಾರಣವನ್ನು ಹೇಳಲಿಕ್ಕೆ ಬಂದಿದ್ದಾನೆ. ಬಹಳ ಜನ ನೀವು ಸಿಂಹರಾಶಿಯರು ಕೇಳ್ತಾ ಇರ್ತೀರಿ, ಗುರುಗಳೇ ನೀವು ಹೇಳ್ದಂಗೆ ಆಗುತ್ತೆ ಎಚ್ಚರಿಕೆಗಳು, ಆದರೆ ಶುಭ ವಿಚಾರಗಳು ನೀವು ಹೇಳ್ದಂಗೆ ಆಗ್ತಾ ಇಲ್ಲವಲ್ಲ ಗುರುಗಳೇ. ನೀವು ಹೇಳುವಂಥ ಎಚ್ಚರಿಕೆಗಳು ಸರಿಯಾಗಿರುತ್ತೆ, ನೀವು ಹೇಳುವಂಥ ಶುಭ ವಿಚಾರಗಳು ಯಾಕೆ ಒಂದೊಂದಾಗುತ್ತೆ ಅಂದರೆ ಇಷ್ಟ ಆಗಲ್ಲ ಅಂತಂದರೆ, ಕಾರಣ ಮಹಾಕಾಳಸರ್ಪ ಯೋಗ, ಸರ್ಪದೋಷ, ರಾಹು ದುಷ್ಪ್ರಭಾವ, ನಿಮ್ಮ ರಾಶಿಯ ಮೇಲಿನ ರಾಹುವಿನ ಪ್ರಭಾವದಿಂದ ನೀವು ಸಿಂಹರಾಶಿಯರು ಇದನ್ನೆಲ್ಲ ಅನುಭವಿಸ್ತಾ ಬರ್ತಾ ಇದ್ದೀರಿ. ಆದ್ರಿಂದ ನೆನ್ಪಿಟ್ಕೊಳ್ಳಿ ವೀಕ್ಷಕರೇ, ರಾಹುವಿನ ಅಂದ್ರೆ ನಾಗನನ್ನ ಕಾಳಸರ್ಪ ಯೋಗವನ್ನ, ಈ ಸರ್ಪ ದೋಷವನ್ನ, ರಾಹು ದೋಷವನ್ನ ನೀವು ಕಡಿಮೆ ಮಾಡಿಕೊಂಡ್ರೆ, ಯಾಕಂದ್ರೆ ಪೂರ್ಣ ನಿವಾರಣೆ ಮಾಡ್ಕೊಳಕ್ಕಾಗಲ್ಲ ಯಾವುದೇ ಕಾರಣಕ್ಕೂ. ಕಾಳಸರ್ಪ ದೋಷವನ್ನ ಸಂಪೂರ್ಣ ನಿವಾರಣೆ ಮಾಡೋಕ್ಕಾಗಲ್ಲ, ರಾಹು ದೋಷವನ್ನ ಸಂಪೂರ್ಣ ನಿವಾರಣೆ ಮಾಡೋಕ್ಕಾಗಲ್ಲ, ನಾವು ಅದನ್ನ ನಿಯಂತ್ರಣ ಮಾಡಬಹುದು, ಅದರ ದುಷ್ಪ್ರಭಾವವನ್ನ ಕಡಿಮೆ ಮಾಡಬಹುದು ಅಷ್ಟೇ. ಆದ್ರಿಂದ ಇದನ್ನ ದುಷ್ಪ್ರಭಾವವನ್ನು ನೀವು ಕಡಿಮೆ ಮಾಡಬೇಕು ಅಂತಂದ್ರೆ, ನೀವು ಆ ರಾಹುವನ್ನು ಆರಾಧನೆ ಮಾಡಬೇಕು. ನಿಮಗೆ ಅಂದರೆ ಸಿಂಹರಾಶಿಯವರಿಗೆ ಪ್ರಮುಖವಾಗಿ 2 ಅಷ್ಟೋತ್ತರಗಳನ್ನು ಪ್ರತಿ ದಿವಸ ನೀವು ಪಠನೆ ಮಾಡಬೇಕು. 1 ರಾಹು ಅಷ್ಟೋತ್ತರ, 1 ನಾಗಾಷ್ಟೋತ್ತರ. ಸಿಂಹರಾಶಿಯವರು ಪ್ರತಿ ದಿನ ಬೆಳಗ್ಗೆ ಎದ್ದು ಸ್ನಾನ ಆದ ತಕ್ಷಣ ರಾಹು ಅಷ್ಟೋತ್ತರ ಹಾಗೂ
ನಾಗ ಅಷ್ಟೋತ್ರವನ್ನು ಪಠಿಸಿ ಆ ಒಂದು ನಾಗನನ್ನು ಅಂದರೆ ರಾಹು ದೋಷವನ್ನು ಕಂಟ್ರೋಲ್ ಮಾಡಿಕೊಂಡ್ರೂ ಸಹ ಅನುಕೂಲ. ಇಲ್ಲ ಶನಿ ಶನಿವಾರಗಳಲ್ಲಿ ಉದ್ದಿನ ಬೇಳೆಯನ್ನು ದಾನ ಮಾಡಿದರೂ ಸಹ, ಬೂದಿ ಬಣ್ಣದ ವಸ್ತ್ರ ಅಥವಾ ಸಿಮೆಂಟ್ ಕಲರ್ ಒಂದು ವಸ್ತ್ರದಲ್ಲಿ ಅಥವಾ ಕಪ್ಪು ಬಣ್ಣದ ವಸ್ತ್ರದಲ್ಲಿ ಉದ್ದಿನ ಬೇಳೆಯನ್ನು ದಾನ ಮಾಡಿ ಶನಿವಾರಗಳಲ್ಲಿ 9 ಶನಿವಾರಗಳು ಮಾಡಿದ್ರೂ ಸಹ ಅನುಕೂಲವೇ. ಇಲ್ಲ ಅಂತಂದರೆ ಬಹಳ ಸುಲಭವಾಗಿ ಏನು ಮಾಡ್ಬೋದು ಗೊತ್ತಾ? ಅಂದ್ರೆ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಆಗಬೇಕು ವಿಶೇಷವಾಗಿ. ಯಾಕೆ ಅಂತಂದ್ರೆ ವೀಕ್ಷಕರೇ ತಿಳ್ಕೊಳ್ಳಿ, ಕಾಳಸರ್ಪ ಯೋಗ ಅಂದ್ರೆ ರಾಹು ಕೇತು ಗ್ರಹೋರ್ ಮಧ್ಯೆ ಆದಿತ್ಯಾಗಚಕೆ ಗ್ರಹ. ಕಾಳಸರ್ಪದಲ್ಲಿ ವಿಶೇಷವಾದ ಪ್ರಧಾನ ಪಾತ್ರ ವಹಿಸುವ ಎರಡು ಗ್ರಹಗಳು ಅಂದ್ರೆ ರಾಹು ಹಾಗೂ ಕೇತು. ಯಾವ ರಾಶಿಯವರು ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಮಾಡಿಸಿಕೊಳ್ತಾರೋ ಅವರಿಗೆ ವಿಶೇಷವಾಗಿ ರಾಹು ಕೇತುಗಳ ದೋಷ ಕಡಿಮೆ ಆಗುತ್ತಿದೆ. ಸೆಪ್ಟೆಂಬರ್ 10 ತಾರೀಕು ಶನಿವಾರ ದಿವಸ ನಾವು ಹುಣ್ಣಿಮೆ ಅವತ್ತು ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆ ಕೊಡ್ಲಿಕ್ಕೆ ಮರಿಬೇಡಿ. ಸ್ಕ್ರೀನ್ ಮೇಲೆ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ತಪ್ಪದೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ನಾವು ಬಹಳ ವಿಶೇಷವಾಗಿ ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ನಿಮಗೆ ಆ ಕೇತು ದೋಷ ನಿಯಂತ್ರಕವಾದ ಒಂದು ವಿಶೇಷವಾದ ಕಾಳಸರ್ಪ ದೋಷ ನಿಯಂತ್ರಕ ಒಂದು ಬ್ರ್ಯಾಸ್ಲೆಟ್ ಅನ್ನು ಕೊಡ್ತೇವೆ. ಅವತ್ತಿನ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಸಂಕಲ್ಪ ಆಗುತ್ತೆ, ಇಡೀ ಹೋಮ ನೀವು ಲೈವ್ ನೋಡ್ತೀರಾ. ಹಾಗೂ ಈ ಒಂದು ಬ್ರ್ಯಾಸ್ಲೆಟ್ ಅನ್ನು ನಿಮಗೆ ಕೊಡ್ತಾ, ಇದನ್ನ ಬಲಗೈಗೆ ಸಾರಿ ಎಡಗೈನಲ್ಲಿ ಇದನ್ನ ಹಾಕಿಟ್ಕೊಂಬಿಡಿ. ಈ ಒಂದು ಬ್ರ್ಯಾಸ್ಲೆಟ್ ಅನ್ನ ಬಲಗೈಗೆ ಹಾಕೋಬಾರ್ದು ಅಂತಲ್ಲ, ಬಲಗೈಯಲ್ಲೂ ಸಹ ಖಂಡಿತವಾಗಿ ಹಾಕೋಬಹುದು, ಧಾರಣೆ ಮಾಡ್ಕೋಬಹುದು. ಆದರೆ ಇದು ಈ ರಾಹು ಕೇತುಗಳೆಲ್ಲ ಉಲ್ಟಾ ತಿರುಗೋವಲ್ಲ, ಸ್ವಲ್ಪ ಅದನ್ನ ಉಲ್ಟಾ ಆಗ್ಬೇಕಾದ್ರಿಂದ ಎಡಗೈನಲ್ಲಿ ಈ ಒಂದು ಬ್ರ್ಯಾಸ್ಲೆಟ್ ಅನ್ನು ನೀವು ಧಾರಣೆ ಮಾಡ್ಕೊಳ್ಳೋದ್ರಿಂದ, ಈ ಆರು ರಾಶಿಯಲ್ಲಿ ಈ ಬ್ರ್ಯಾಸ್ಲೆಟ್ ಅನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ಕೇತು ದೋಷ ಕಂಟ್ರೋಲ್ ಆಗತ್ತೆ, ರಾಹು ದೋಷ ಕಂಟ್ರೋಲ್ ಆಗತ್ತೆ, ನಿಮಗೆ ಕಾಳಸರ್ಪ ಯೋಗ ದೋಷ ಕಂಟ್ರೋಲ್ ಆಗತ್ತೆ. ನಾನು ವಿಡಿಯೋದ ಆದಿಯಲ್ಲೇ ಹೇಳದಂತೆ ಕಾಳಸರ್ಪ ಯೋಗ ದೋಷ ಖಂಡಿತವಾಗಿದ್ದು ಸ್ವಲ್ಪ ಸಮಸ್ಯೆದಾಯಕ. ಅಪೂರ್ಣತೆಗಳನ್ನು ಯಾವ ಕೆಲಸ ಪೂರ್ಣ ಆಗ ಕೊಡಲ್ಲ, ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ತೀರಾ, ಸಿಡುಕ್ತೀರಾ, ಸಿಕ್ಕಾಡೆ ಸಮಸ್ಯೆ ಆಗ್ತಾ ಇರುತ್ತೆ. ಈ ಕೇತು ಪ್ರಭಾವದಿಂದ ಈ ಆರು ರಾಶಿಯವರಲ್ಲಿ ಜಾತಕದಲ್ಲಿರುವ ಕಾಳಸರ್ಪ ದೋಷ ಇಗ್ನೈಟ್ ಆಗ್ಬಿಡುತ್ತೆ, ಜಾಸ್ತಿ ಆಗ್ಬಿಡುತ್ತೆ, ಎಲ್ಲ ಸರ್ಪದೋಷಗಳು ಜಾಸ್ತಿ ಆಗ್ಬಿಡುತ್ತೆ. ಆದ್ದರಿಂದ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾಗಿ ನಾವು ಕೊಡುವ ಈ ಒಂದು ಬ್ರ್ಯಾಸ್ಲೆಟನ್ನು ನೀವು ಧಾರಣೆ ಮಾಡ್ಕೊಳ್ಳಿ. 10 ತಾರೀಕು ಹೋಮ ಮಾಡಿಕೊಡ್ತೇವೆ, 11 ತಾರೀಕು ಭಾನುವಾರ ಆಗಿರುತ್ತೆ, 12 ತಾರೀಕು ಬೆಳಗ್ಗೆ ನಾವು ಇಲ್ಲಿಂದ ಕಳಿಸ್ಕೊಟ್ಬಿಡ್ತೇವೆ. ಜೊತೆಗೆ ವಿಶೇಷವಾಗಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿ ಆ ಒಂದು ವಿಶೇಷವಾದಂತಹ ನಾಗಾರಾಧನೆಯ ಅರಿಶಿನವನ್ನು ಕಳಿಸ್ಕೊಡ್ತೇವೆ, ಅದನ್ನು ಡೈಲಿ ಹಣೆಗಚ್ಕೊಳ್ಳಿ. ಅಷ್ಟೇ ಅಲ್ಲ, ವಿಶೇಷವಾಗಿ ಈ ಬಾರಿ ನಿಮಗೋಸ್ಕರವಾಗಿ ನಾವು ನಾಗ್ ನಾಗಿನ್ ಅಂತ ವಿಶೇಷವಾಗಿ ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ಈ ನಾಗ್ ನಾಗಿನ್ ನಾಗ ಬಿಂಬಗಳನ್ನು ಕೊಡ್ತಾ ಇದ್ದೇವೆ. 12 ತಾರೀಕಿನಲ್ಲಿಂದ ಕಳಿಸ್ಕೊಡ್ತೇನೆ ಅಂತಂದ್ರೆ 13, 14, 15 ಒಂದು 2-3 ದಿವಸಗಳು ನಿಮ್ ಕೈ ಸಿಗುತ್ತೆ. ನಿಮ್ ಕೈಲಿ ಸಿಕ್ಕಿದ ನಂತರ ಮರುದಿನ ಬೆಳಗ್ಗೆ ಸ್ನಾನ ಮಾಡಿಕೊಂಡು 1 ರೂಪಾಯಿದು 6 ಕಾಯಿನ್ ತಗೊಂಡು ಹಾಗೂ ಈ ನಾಗ್ ನಾಗಿನ್ ಇಟ್ಕೊಂಡು ಹತ್ತಿರದ ದೇವಸ್ಥಾನಕ್ಕೆ ಹೋಗಿ, ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ, ಶುಚಿರ್ಭೂತರಾಗಿ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬಲಗೈನಲ್ಲಿ ಈ ನಾಗ್ ನಾಗಿನ್ ಎರಡು ನಾಗರ ಬಿಂಬಗಳನ್ನು ಇಟ್ಕೊಂಡು 1 ರೂಪಾಯಿದು 6 ಕಾಯಿನ್ ಇಟ್ಕೊಂಡು ಹೀಗೆ ನಿಮಗೆ ನೀವು 6 ಬಾರಿ ಹೀಗೆ ನಿವಾಳಿಸಿಕೊಂಡು ಅದನ್ನು ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಿ. ಯಾರತ್ರ ಏನೋ ಕೇಳೋದಿಲ್ಲ, ಯಾರತ್ರ ಏನೋ ಹೇಳೋ ಕೆಲಸ ಇಲ್ಲ. ಸೀದಾ ಬೆಳಗ್ಗೆ ಎದ್ದ, ಸ್ನಾನ ಮಾಡ್ದ, ಶುಚಿರ್ಭೂತನಾಗಿ ಒಳ್ಳೆಯ ವಸ್ತ್ರಧಾರಣೆ ಮಾಡಿಕೊಂಡು ಮನೆ ಬಳಿ ಇರತಕ್ಕಂಥ ಯಾವುದಾದ್ರೂ ದೇವಸ್ಥಾನ, ಸುಬ್ರಹ್ಮಣ್ಯ ದೇವಸ್ಥಾನ ಆದ್ರೆ ಅತ್ಯುತ್ತಮ, ಇಲ್ಲ ಅಂದ್ರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದ, ಆ ದೇವಸ್ಥಾನದಲ್ಲಿ 1 ರೂಪಾಯಿದು 6 ಕಾಯಿನು ಹಾಗೂ ಈ ಒಂದು ನಾಗ್ ನಾಗಿನ್ ಇದನ್ನ ಬಲಗೈಯಲ್ಲಿ ಇಟ್ಕೊಂಡ, ಹೀಗೆ 6 ಬಾರಿ ನಿವಾಳಿಸ್ದ, ಅಲ್ಲಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕಿಬಿಟ್ಟು, ಅಷ್ಟೇ ಸಿಂಪಲ್. ಸೊ ಇಷ್ಟನ್ನು ಮಾಡಿದ್ರೆ ನಿಮ್ಮ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿಗೆ ನಾಗ್ನಾಗಿನ್ ನಾಗಬಿಂಬ ಸಮರ್ಪಣೆನೂ ಆಯಿತು, ನಿಮ್ಮ ಹೆಸರು ಸಂಕಲ್ಪ ಮಾಡಿ ಹೋಮ ಮಾಡಿದ್ದು, ವಿಶೇಷವಾಗಿ ನಿಮ್ಮ ಕೈಲಿ ಹಾಕ್ಕೊಳ್ಳಿಕ್ಕೆ ಒಂದು ರಕ್ಷಾ ಕವಚವೂ ಸಿಕ್ತು, ಕಾಳಸರ್ಪ ದೋಷ ನಿವಾರಕ ಅಥವಾ ನಿಯಂತ್ರಕ ಅಂತ ಹೇಳ್ಬೋದು, ನಾಗಾರಾಧನೆಯ ಅರ್ಶನ ಕೊಡ್ತೇನೆ, ಡೈಲಿ ಹಣೆ ಹಚ್ಕೊಳ್ಳಿ, ವಿಶೇಷವಾಗಿ ಹೋಮಗಳ ಭಸ್ಮ, ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದ ಭಸ್ಮ. ಅಷ್ಟೇ ಅಲ್ಲ, ಕಾಳಸರ್ಪ ಯೋಗ ದೋಷದಿಂದಾಗಿ ನಿಮಗೇನಾದರೂ ಸಂತಾನ ಪ್ರತಿಬಂಧಕ ಕೇತು ದೋಷದಿಂದಾಗಲೋ ನಿಮಗೆ ಸಂತಾನ ಆಗ್ತಾ ಇಲ್ಲ ಅಂತಾದ್ರೆ ನಾವು ಸಂತಾನ ಗೋಪಾಲ ಹೋಮ ಸಹಿತ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮ ಆಗ್ತದೆ, ಆದ್ರಿಂದ ಸಂತಾನ ಗೋಪಾಲ ಹೋಮ. ಅಷ್ಟೇ ಅಲ್ಲ, ಬಹಳ ವಿಶೇಷವಾಗಿ ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರವಾಗಿ ಧನಲಕ್ಷ್ಮಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅವತ್ತಿನ ದಿವಸವೇ ಧನಲಕ್ಷ್ಮಿ ಹೋಮ ಇದೆ. ಅಷ್ಟೇ ಅಲ್ಲ, ಬಹಳ ವಿಶೇಷವಾಗಿ
ನಿಮ್ಮ ಎಲ್ಲ ಯಾಕೆಂದ್ರೆ ಕೇತು ಕುಲಸ್ಯೋನ್ನತಿಂ ದೀರ್ಘವಾದಂತಹ ಒಂದು ಆಯಸ್ಸು ನಿಮಗೆ ಸಿಗಬೇಕು, ನಿಮ್ಮ ಕುಲ ಉದ್ಧಾರವಾಗಬೇಕು, ಸಂತಾನಾಭಿವೃದ್ಧಿ ಆಗಬೇಕು ಅಂತ ಸಂತಾನ ಗೋಪಾಲ ಹೋಮ, ಹಾಗೂ ನಿಮ್ಮಲ್ಲೆಲ್ಲ ನಿಮ್ಮ ಕುಟುಂಬದಲ್ಲೆಲ್ಲರಿಗೂ ಸಹ ದೀರ್ಘವಾದ ಆಯಸ್ಸ ಸಿಗಬೇಕು, 100 ಕಾಲ ಚೆನ್ನಾಗಿ ಬದುಕಬೇಕು ಅಂದರೆ ಆಯುಷ್ಯ ಬೇಕಲ್ವೇ. ನಮ್ಮ ಯಾಗಶಾಲೆಯಲ್ಲಿ ಪ್ರಪ್ರಥಮವಾಗಿ ಆಯುಷ್ಯ ಹೋಮವನ್ನು ಮಾಡ್ತಾ ಇದ್ದೇವೆ. ಆಯುಷ್ಯ ಹೋಮವನ್ನು ಮಾಡಿದಾಗ ನಮ್ಮಲ್ಲಿ ಒಂದು ಪದ್ಧತಿ ಏನಪ್ಪಾ ಅಂದರೆ ಒಂದು ಅನ್ನವನ್ನು ಇಟ್ಟುಕೊಂಡು ಆ ಅನ್ನಕ್ಕೆ ನಾವು ಸಂಪಾತಾಜ್ಯ ಅಂತ ಮಾಡಿ ಅದನ್ನು ಅಭಿಮಂತ್ರಣೆ ಮಾಡಿ ಯಜಮಾನರಿಗೆ ಕೊಡ್ತೇವೆ, ಅದನ್ನು ನುಂಗಬೇಕು ಅಂತ ಹೇಳ್ತಲ್ವೇ. ಸೊ ಈಗ ನಿಮಗೆ ಅನ್ನ ಕಲಿಸ್ಕೊಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೇನೆಪ್ಪ ಅಂತಂದರೆ ವಿಶೇಷವಾಗಿ ಒಂದು ಅಕ್ಕಿಯನ್ನು ಒಂದು ಬೌಲಲ್ಲಿ ಇಟ್ಟುಕೊಂಡು ಈ ಒಂದು ಆಯುಷ್ ಹೋಮವನ್ನು ಮಾಡಿ ಅದರಲ್ಲಿ ಈ ಅಕ್ಕಿಯನ್ನು ಅಭಿಮಂತ್ರಣೆ ಮಾಡಿಕೊಂಡು ಒಂದೊಂದು ಸ್ಪೂನಷ್ಟು ಸಂಕಲ್ಪ ಸೇವೆ ಕೊಟ್ಟರೆ ಎಲ್ಲರಿಗೂ ಇಷ್ಟು ಈ ಅಕ್ಕಿಯನ್ನು ಕಳಿಸ್ಕೊಡ್ತೇನೆ. ಇದೇನು ಸ್ವಾಮಿ ಇಷ್ಟು ಅಕ್ಕಿ ಕಳಿಸ್ಕೊಡಿದ್ರೆ ಅಕ್ಷತೆನ ಅಂದರೆ ಅಕ್ಷತೆ ಅಲ್ಲ, ಆಯುಷ್ಯ ಹೋಮದಲ್ಲಿ ಅಭಿಮಂತ್ರಿತವಾದಂಥ ಅಕ್ಕಿ ಆಗಿರುತ್ತೆ. ನಿಮ್ಮ ಮನೇಲಿ ಅಕ್ಕಿ ಡ್ರಮ್ ಇಟ್ಕೊಳ್ತೀರಲ್ಲ, ಅಕ್ಕಿ ಚೀಲ ಅಥವಾ ಅಕ್ಕಿ ಡ್ರಮ್ಮು, ಅದಕ್ಕೆ ಈ ಅಕ್ಕಿನ ಮಿಕ್ಸ್ ಮಾಡ್ಕೊಂಬಿಡಿ, ಅನ್ನ ಮಾಡ್ಕೊಂಡು ಊಟ ಮಾಡಿ, ಆಯುಷ್ಯ ಹೋಮದ ಒಂದು ಫಲ ನಿಮಗೆ ಸಿಗಲಿ ಅಂತ ನನ್ನ ಒಂದು ಕಿರು ಪ್ರಯತ್ನ. ದೀರ್ಘವಾದ ಆಯುಸ್ಸು ನಿಮಗೆ ಸಿಗಲಿ, ಆರೋಗ್ಯ ಬಾಧೆಗಳು ನಿಮಗೆ ಪರಿಹಾರವಾಗಲಿ ಅನ್ನುವಂಥದ್ದು ನನ್ನ ಪ್ರಯತ್ನ. ಆದ್ದರಿಂದ ವಿಶೇಷವಾಗಿ ಆಯುಷ್ಯ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸೊ ಎಲ್ಲ ಹೋಮಗಳು ಸಹ ಲೈವ್ ಇರುತ್ತೆ. 10th September ಹುಣ್ಣಿಮೆಯ ದಿವಸ ಇದ್ದೀನಿ. ನೀವು ಯಾರು ಸಹ ತಾತ್ಸಾರ ಮಾಡಬೇಡಿ. ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿಸ್ಕೊಳ್ಳಿ, ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಒಂದೇ ಸಂಕಲ್ಪ ಸೇವೆ ಇದೆಲ್ಲ ಹೋಮಗಳು ಆಗುತ್ತೆ. ವಿಶೇಷವಾದ ಈ ಬ್ರಾಸ್ಲೆಟ್ ಅನ್ನು ಸಹ ನಾನು ನಿಮಗೆ ಕಳಿಸ್ಕೊಡ್ತೇನೆ ಸ್ಪೀಡ್ ಪೋಸ್ಟ್ ಮೂಲಕ. 13 ಕಳಿಸ್ಕೊಡ್ತೇನೆ ಅಂತ 12 ಕಳಿಸ್ಕೊಡ್ತೇನೆ ಅಂದ್ರೆ ಬೆಂಗಳೂರಿನಲ್ಲೇ ಇರತಕ್ಕಂಥವ್ರಿಗೆ 13ನೇ ತಾರೀಕೆ ಸಿಕ್ಬಿಡುತ್ತೆ, ಬೆಂಗಳೂರಿಂದ ಹೊರಗಡೆ ಇರತಕ್ಕಂಥವ್ರಿಗೆ 14-15 ಹಂಗೆ ಸಿಕ್ಬಿಡುತ್ತೆ. ಸೊ ಧಾರಣೆ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಒಳ್ಳೇದಾಗ್ಲಿ, ಆಫೀಸ್ ಗೀಫೀಸ್ಗೆ ಹೋಗಿದೆ ಅಲ್ಲೆಲ್ಲ ಸಿಡುಕು, ಮನೆಯಲ್ಲ ಜರಾಟೆ, ಮನಸ್ತಾಪ, ಈ ಇದೆಲ್ಲ ಸಮಸ್ಯೆಗಳ ಪರಿಹಾರವಾಗಲಿ, ಇದೊಂದು ಬ್ರಾಸ್ಲೆಟ್ ನಿಮ್ಮ ಕೈಯಲ್ಲಿ ಇರಲಿ, ನೆಗೆಟಿವ್ ಎನರ್ಜೀಸ್ ಯಾವುದು ನಿಮ್ಮನ್ನು ಸೋಕದೇ ಇರಲಿ ಅಂತ ಪ್ರಯತ್ನ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮಾಡಿರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಯೊಬ್ಬರಿಗೂ ವಿಚಾರ ವಿನಿಮಯವಾಗಲಿ, ಹಾಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.